ಹಲೋ, ನಮಸ್ತೆ, ಹೇಳಿ. ನಮಸ್ಕಾರ. ಇದೊಂದು ಟಾಟಾ ಯೋಧ ಒಂದು ಗಾಡಿ ಕಳ್ಸ್ಕೊಂಡಿದ್ರಲ್ಲ, ಹೌದು, ಅದೇ ನಮ್ದೆ ಶ್ಯಾಮ್ ಮೂರ್ತಿ, ಎರಡು ನಮ್ದೆ ಓನ್ ವೆಹಿಕಲ್ ಅಣ್ಣ ಅದು. ಅದೇ ಒಂದೊಂದಾಗಿ ಹೇಳ್ಬಿಡಿ. ಟಾಟಾ ಯೋಧ ಹೇಳಿ ಮುಂದು. ಹಾ, ಟಾಟಾ ಯೋಧ ಎಷ್ಟು ಮಾಡಲ್ ಇದೆ? 2020 ಆರ್ಸಿ ಕಾರ್ಡ್ ಹಾಕಿದ್ದೀನಿ ನೋಡಿ, ಹೊಸ ಗಾಡಿ, ಸಿಂಗಲ್ ಓನ್. ಅದು ಸಿಂಗಲ್ ಓನರ್ ಇದೆಯಾ? ಇದು ಬಾಡಿಗೆ ವೆಹಿಕಲ್ ಅಣ್ಣ, ಎರಡು ಕಮರ್ಷಿಯಲ್ ಅಷ್ಟೇ ಬಿಟ್ರೆ ಇದು ನಮ್ದು ಓನ್ ಯೂಸ್ ವೆಹಿಕಲ್. ಹೌದಾ? ನಮ್ದು ಅಡಿಕೆ ತೋಟ ಎಲ್ಲ ಇರೋದು, ಹಾಗಾಗಿ ನಮ್ದು ಸ್ವಲ್ಪ ಲೋಕಲ್ ಜಮೀನಲ್ಲೇ ಇಟ್ಕೊಂಡಿರೋದು ಬಿಟ್ರೆ ಹೊರಗಡೆ ಬಾಡಿಗೆ ಹೋಗಲ್ಲ. ಓನ್ ವೆಹಿಕಲ್ ಹೌದಾ? ಗಾಡಿ ತುಂಬಾ ಜೀನಿಯನ್ ಆಗಿದೆ, ಯಾವ್ದು ಇದಿಲ್ಲ, ಮೀಟರ್ ಟ್ರಾಫಿಂಗ್ ಯಾವ್ದು ಇಲ್ಲ. ಓಕೆ ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಅಣ್ಣ ಟಾಟಾ ಯೋಗ ಟಿಪ್ಪರ್ ಇದೆಯಲ್ಲ, ಅದು 4x4. ಫೋರ್ ಇಂಟು ಫೋರ್ ಇದು. ಆಮೇಲೆ ಅದು ಮಂಗಳೂರಿನಲ್ಲಿ SJR ಬಾಡಿ ಬಿಲ್ಡರ್ಸ್ ಇದೆಯಲ್ಲ, ನಂಬರ್ ಒನ್ ಬಾಡಿ ಬಿಲ್ಡರ್ಸ್ ಟಿಪ್ಪರ್, ಆ ಕಂಪನಿಲಿ ಬಾರಿ ಕಟ್ಸಿರೋದಣ್ಣ. RCನಲ್ಲಿ ಎಂಟ್ರಿ ಇದೆ, ಟಾಟಾದವ್ರು ಟೆಕ್ನಿಕಲಿ ಸರ್ಟಿಫೈಡ್ ಟಿಕೆಟ್ ಕೊಟ್ಟಿದ್ರಿಂದ RC ಎಂಟ್ರಿನೇ ಇದೆ, ಟಿಪ್ಪರ್ ಸಿಂಗಲ್ ಕೊಟ್ಟು. ಓನರ್. ಹೌದಾ? ಹಾ, ಓಕೆ. ನಮ್ ಏನ್ ಒನ್ ಪಿನ್ ಪಾಯಿಂಟ್ ಕಂಪ್ಲೇಂಟ್ ಇಲ್ಲ. 20,000 ಓಡಿದೆ ಅಣ್ಣ, ರನ್ನಿಂಗ್ ಎಷ್ಟಿದೆ? 20,000 ಅಣ್ಣ. 20,000 ಓಡಿದೆ. ಆಕ್ಚುಲಿ ಅದು ಕೊಡ, ಎರಡು ಗಾಡಿ ನಾವು ಕೊಡ್ಬೇಕು ಅಂತ ಇಟ್ಕೊಂಡಿದ್ದಲ್ಲ. ನಮ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಸುಮಾರು ಹಾ ಒಂದು 5 ತಿಂಗಳಾಯ್ತು, ಹಾಗಾಗಿ ಸ್ವಲ್ಪ ರೆಸ್ಟಿಂಗ್ ಹೇಳಿದಾರೆ. ಹಾಗಾಗಿ ಗಾಡಿ ಎಲ್ಲ ಓಡಿಸ್ಬಾರ್ದು ಅಂತ, ಯಾಕಂದ್ರೆ ಆನ್ ರೋಡ್ ಅಲ್ಲೇ ಒಂದ್ಸರಿ ಅನ್ಕಾನ್ಸಿಯಸ್ ಆಗಿತ್ತು. ಓಕೆ ಓಕೆ. ಟೈರ್ಗಳನ್ನು? ಎರಡು ಟೈರ್ A2Z ರೆಡಿ ಇದೆ. ಆಮೇಲೆ ಹಿಂದ್ಗಡೆ ಟೈರ್ ನಿಮಗೆ ನಾಳೆ ಫೋಟೋ ಹಾಕ್ತೀನಿ. ಹಾ ಆ ಟಾಟಾ ಯೋಧದಲ್ಲಿ ಹಿಂದ್ಗಡೆ ಹೆವಿ ಡಿಸ್ಕ್ ಬರುತ್ತೆ, ಅದು ಅಡ್ಡ ಬಟನ್ ಟೈರ್, ಹೆವಿ ಲೋಡಿಂಗ್ ಚೇಂಜ್ ಮಾಡಿದೀನಿ. ಹೌದಾ? ಟೈರ್ ಶೋರೂಮ್ ಟೈರ್ ಫ್ರಂಟ್ ಎರಡು ಮಾತ್ರ ಇರೋದು, ಅದು ಉಂಟು ಹಿಂದ್ಗಡೆ ಬೇಕಂತ ಫೇರು. ಅದಕ್ಕೆ ಅಡ್ಡ ಬಟನ್ ಟೈರ್ 16,000 ರೂಪಾಯಿ ಡಿಸ್ಕ್, ಎರಡು ಹೆವಿ ಡಿಸ್ಕ್ ಬರುತ್ತಲ್ಲ ಅದು ಹಾಕಿದೀವಿ. ಓಕೆ. ಲೊಕೇಶನ್ ಎಲ್ಲಿದೆ ಟಾಟಾ ಯೋಧ? ಇದು ನಮ್ದು ಲೊಕೇಶನ್ ಅಡ್ರೆಸ್ ಹಾಕ್ತೀನಿ. ಕೊಲ್ಲೂರು ರೋಡ್ ಇದೆಯಲ್ಲ, ಕೊಲ್ಲೂರು ರೋಡ್, ಹೊಸನಗರ, ಶಿವಮೊಗ್ಗದಿಂದ ಹೊಸನಗರ ಅಂತ ಬರುತ್ತೆ. ಶಿವಮೊಗ್ಗದಿಂದ ಹೊಸನಗರನಾ? ನೀನ್ ಎಲ್ಲಿಂದ ಮಾತಾಡ್ತಿರೋದು ಹೇಳಿಣ. ಯೂಟ್ಯೂಬ್ ಇಂದ ಗಾಡಿ ಕಳ್ಸ್ಕೊಟ್ಟಿರಲ್ಲ, ಅದಕ್ಕೆ ಮಾಡಿದೀವಿ. ಸರಿ, ಇದು ಲೊಕೇಶನ್ ಬಂದು ಮೈಸೂರು. ಓಕೆ ಓಕೆ. ಇದು ಸರ್ ಎಲ್ ಬರುತ್ತೆ ಅಂದ್ರೆ ಶಿವಮೊಗ್ಗದಿಂದ 80 ಕಿಲೋಮೀಟರ್ ಆಗುತ್ತೆ ಸರ್. ಈ ಓಕೆ. ಕೊಲ್ಲೂರು ಬರುತ್ತಲ್ಲ ಮೂಕಾಂಬಿಕಾ ಟೆಂಪಲ್, ಗೊತ್ತಾ? ಗೊತ್ತಾಯ್ತು ಹೇಳಿ. ಕೊಲ್ಲೂರು ಕೊಡಚಾದ್ರಿ, ಅಲ್ಲಿ ಬರುತ್ತೆ. ಓಕೆ. ಎಷ್ಟು ಹೇಳ್ತೀರಾ ಟಾಟಾ ಯೋಧಗೆ ರೇಟು? ರೇಟ್ ನಾನು ಅಪ್ರಾಕ್ಸಿಮೇಟ್ ಹಾಕಿದ್ದೀನಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಗೊತ್ತದೆ, ಹಾ ಇವಾಗ ಎಷ್ಟು ಹೇಳ್ತಿದ್ದೀರಾ? ರೇಟ್ ಹಾಕಿದೀನಲ್ಲ ಸರ್ ಅದರಲ್ಲಿ. ನೀವು ಹೇಳ್ಬಿಡಿ. ರೆಕಾರ್ಡ್ ರೆಕಾರ್ಡ್ ಆಗ್ತಾ ಇದೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಅಲ್ಲ ಅದೇ, ಅದು ಎಷ್ಟು ನಾನು ಒಂಚೂರು ರೇಟ್ ಹಾಕಿ ಒಂದ್ ಸೆಕೆಂಡ್ ಇರಿ, ಇನ್ಮೇಲೆ ಹೇಳ್ತೀನಿ. 9.5 ಲಕ್ಷ ಹಾಕಿದ್ದೀರಾ? ಅಂದ್ರೆ ಆಕ್ಚುಲಿ ಸರ್ ಈ 9,68,000 ಗಾಡಿ ಕೊಟ್ಟಿದ್ದು ನಾವು ಹಾ. ತೊಟ್ಟಿ ಬಿಟ್ಟು, ಅವಾಗ 4x4 ಅದು ಡಬಲ್ ಹೌಸಿಂಗ್, ಬಟ್ ಜೊತೆ ಟಿಪ್ಪರ್ ಈಗ 1,53,000 ಆಗಿದೆ. ನಾನು 9.5 ಹೇಳಿದೀನಿ, ಫೈನಲ್ ಒಂದು 850 ಬಂದ್ರೆ ಬಿಡ್ತೀನಿ ಸರ್. 8,50,000 ಫೈನಲ್. ಹಾ ಅಲ್ಲ, ಅದು ಫೈನಲ್ ರೇಟ್, ಅದಕ್ಕಿಂತ ಬಾರ್ಗೇನ್ ಆದ್ರೆ ಕೊಡಲ್ಲ. ಹೌದಾ? 8,50,000 ಫೈನಲ್ ಮಾಡ್ಕೊಡ್ತೀರಾ? ಹಾ ಫೈನಲ್ ಮಾಡ್ಕೊಡ್ತೀನಿ ಕಸ್ಟಮರ್ ರೀ. ಮತ್ತೆ ಅದು ಲೋನ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ, HDB ಲೋನ್ ಇದೆ, ಹಾ. 6 ಲ್ಯಾಕ್ ಏನೋ ಇದೆ, 590 ಏನಿದೆ, ಯಾವ್ದು ಕಂತು ಡ್ಯೂ ಇಲ್ಲ, ಎಲ್ಲ ಅಪ್ಡೇಟ್ ಇದೆ. ನಮ್ದು ಅಡಿಕೆ ತೋಟ, ಅಗ್ರಿಕಲ್ಚರ್ ನಾವು. ಓಕೆ ಓಕೆ. ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಲೋನು? ಲೋನ್ ಕ್ಲಿಯರ್ ಮಾಡಿ ಕ್ಯಾಶ್ ಕೊಟ್ರೆ ಕ್ಲಿಯರ್, ಬೇಕಾದ್ರೆ ಟ್ರಾನ್ಸ್ಫರ್. ಲೋನ್ ಕ್ಲಿಯರ್ ಮಾಡಿ ನನ್ ಆನ್ ಪೇಮೆಂಟ್ ನಮ್ಗೆ ಮಾಡಿರ್ ಸರಿ, ಬಟ್ ಕ್ರೆಡಿಟ್ ಗೀಟ್ ಎಲ್ಲ ಕೊಡಲ್ಲ ಸರ್. 8,50,000 ಫೈನಲ್. ಹೌದು, ಈಗ ಅವ್ರು ಬೇಕಾದ್ರೆ ಲೋನ್ ಬೇಕಾದ್ರೆ ಅಕೌಂಟಿಂದ ಟ್ರಾನ್ಸ್ಫರ್ ಬೇಕಾದ್ರೆ ಮಾಡ್ಕೊಂಡ್ಲಿ, ಅಂತ ತೊಂದ್ರೆ ಇಲ್ಲ. ಪರ್ ಮಂತ್ 15,000 ಚಿಲ್ಲರೆ ಬರುತ್ತೆ ಲೋನ್ ಕಟ್ಟಕ್ಕೆ. ಓಕೆ ಓಕೆ. ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ. ಆಯ್ತಣ್ಣ.